ಪ್ರಕಾಶ್ ರೈ ಒಂದು ವಿಕೃತ ಮನಸ್ಸಿನ ಮನುಷ್ಯ. ಆ ಚಂದ್ರಯಾನ ಟೀಕೆ ಮಾಡುವಂಥ ಸಂದರ್ಭದಲ್ಲಿ ನಾನು ಕೂಡ ಕಾರ್ಟೂನ್ ನೋಡಿದೆ. ಟಿ ಮಾರೋ ಅಂಥವ್ರು ಅಂದರೆ ಆ ವಿಜ್ಞಾನಿ ಏನಿದ್ದಾನೆ, ಅವರು ಕೇರಳದಿಂದ ಬಂದಿರೋನು. ಕೇರಳ ಅಂದರೆ ಟಿ ಅಂದರೆ ನಾರ್ಮಲಿ ಟಿ ಅಂಗಡಿಗಳು ಜಾಸ್ತಿ ಇದೆ, ಟೀಗೆ ಫೇಮಸ್ಸು, ಟಿ ಎಸ್ಟೇಟ್ಗಳಿದೆ ಅಲ್ಲಿ. ಅದನ್ನು ಕಾಮೆಂಟ್ ಮಾಡಿರೋದನ್ನು ನೋಡಿದ್ರೆ ಅವರ ಅಭಿರುಚಿ ಎಷ್ಟು ಕೀಳುಮಟ್ಟದ್ದು ಅಂತಾಗ್ತದೆ. ದೇಶ ಇವತ್ತು ಚಂದ್ರಯಾನ ಮುಖಾಂತರ ಪ್ರಪಂಚ ದೊಡ್ಡ ಅಂದರೆ ನಾಲ್ಕನೇ ಕಂಟ್ರಿಯಾಗಿ ನಾವು ಮುಂದೆ ಬರ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಈ ಥರ ಟೀಕೆ ಮಾಡಿ ವಿಜ್ಞಾನಿಗಳಿಗೆ ಅಗೌರವ ಮಾಡೋದು, ವಿಜ್ಞಾನಿಗಳಿಗೆ ಒಂದು ಡಿಸ್ಕರೇಜ್ ಮಾಡುವಂಥ ಒಂದು ಪ್ರವೃತ್ತಿ ಇದೆಯಲ್ಲ, ಇದು ಕೀಳು ಪ್ರವೃತ್ತಿ. ಇವನಿಗೆ ಬುದ್ಧಿ ಬರಲ್ಲ, ಇವರಿಗೆ ಇವ್ರಿಗೆ ಯಾವಾಗ ಬುದ್ಧಿ ಬರ್ತೋ ಗೊತ್ತಿಲ್ಲ. ಇವನೊಬ್ಬ ಕಲಾವಿದ ಆಗಿ, ಕಲಾವಿದ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಇದ್ದರು, ಪುನೀತ್ ರಾಜ್ಕುಮಾರ್ ಇದ್ದರು, ಯಾವ ಥರ ಅವ್ರ ನಡೆ ನುಡಿ ಇತ್ತು. ಇವ್ರು ನೋಡಿದ್ರೆ ಇವ್ರನ್ನ ಯಾರು ಅನ್ನೋಕ್ಕೆ ಆಗಲ್ಲ, ಕಲಾವಿದ ಅನ್ನೋಕ್ಕೆ ಆಗಲ್ಲ. ಎಲ್ಲಿನ ಹೋಲಿಕೆ, ಕಲಾವಿದರ ಹೋಲಿಕೆಯನ್ನ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅವರೆಲ್ಲ ನೋಡ್ತಾ ಇದ್ದೀರಿ, ರಜನಿಕಾಂತನ್ನ ನೋಡಿದ್ದೀರಿ. ಇಂಥ ಇದರಲ್ಲಿ ಇವರೊಬ್ಬ ವಿಲನ್. ಅವರು ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ವಿಲನ್ ಪಾತ್ರ ಮಾಡ್ತಾರೆ, ನಿಜ ಜೀವನದಲ್ಲೂ ಇಸ್ರೋವನ್ನು ಟೀಕೆ ಮಾಡಿ ನಿಜ ಜೀವನದಲ್ಲೂ ಒಬ್ಬ ದೊಡ್ಡ ಖಳನಾಯಕ. ಇವರು ಖಳನಾಯಕನ ಪಾತ್ರವನ್ನು ವಹಿಸಿದ್ದಾರೆ. ಇದನ್ನು ಖಂಡಿಸ್ತೀನಿ, ಅವನಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಆಶಿಸ್ತೀನಿ. ಪ್ರಕಾಶ್ ರೈ ಒಂದು ವಿಕೃತ ಮನಸ್ಸಿನ ಮನುಷ್ಯ. ಆ ಚಂದ್ರಯಾನ ಟೀಕೆ ಮಾಡುವಂಥ ಸಂದರ್ಭದಲ್ಲಿ ನಾನು ಕೂಡ ಕಾರ್ಟೂನ್ ನೋಡಿದೆ. ಟಿ ಮಾರೋ ಅಂಥವ್ರು ಅಂದರೆ ಆ ವಿಜ್ಞಾನಿ ಏನಿದ್ದಾನೆ, ಅವರು ಕೇರಳದಿಂದ ಬಂದಿರೋನು. ಕೇರಳ ಅಂದರೆ ಟೀ ಅಂದರೆ ನಾರ್ಮಲಿ ಟೀ ಅಂಗಡಿಗಳು ಜಾಸ್ತಿ ಇದೆ, ಟೀಗೆ ಫೇಮಸ್ಸು, ಟೀ ಎಸ್ಟೇಟ್ಗಳಿದೆ ಅಲ್ಲಿ. ಅದನ್ನು ಕಾಮೆಂಟ್ ಮಾಡಿರೋದನ್ನು ನೋಡಿದ್ರೆ ಅವರ ಅಭಿರುಚಿ ಎಷ್ಟು ಕೀಳುಮಟ್ಟದ್ದು ಅಂತಾಗ್ತದೆ. ದೇಶ ಇವತ್ತು ಚಂದ್ರಯಾನ ಮುಖಾಂತರ ಪ್ರಪಂಚ ದೊಡ್ಡ ಅಂದರೆ ನಾಲ್ಕನೇ ಕಂಟ್ರಿಯಾಗಿ ನಾವು ಮುಂದೆ ಬರ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಈ ಥರ ಟೀಕೆ ಮಾಡಿ ವಿಜ್ಞಾನಿಗಳಿಗೆ ಅಗೌರವ ಮಾಡೋದು, ವಿಜ್ಞಾನಿಗಳಿಗೆ ಒಂದು ಡಿಸ್ಕರೇಜ್ ಮಾಡುವಂಥ ಒಂದು ಪ್ರವೃತ್ತಿ ಇದೆಯಲ್ಲ, ಇದು ಕೀಳು ಪ್ರವೃತ್ತಿ. ಇವನಿಗೆ ಬುದ್ಧಿ ಬರಲ್ಲ, ಇವರಿಗೆ ಇವ್ರಿಗೆ ಯಾವಾಗ ಬುದ್ಧಿ ಬರ್ತೋ ಗೊತ್ತಿಲ್ಲ. ಇವನೊಬ್ಬ ಕಲಾವಿದ ಆಗಿ, ಕಲಾವಿದ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಇದ್ದರು, ಪುನೀತ್ ರಾಜ್ಕುಮಾರ್ ಇದ್ದರು, ಯಾವ ಥರ ಅವ್ರ ನಡೆ ನುಡಿ ಇತ್ತು. ಇವ್ರು ನೋಡಿದ್ರೆ ಇವ್ರನ್ನ ಯಾರು ಅನ್ನೋಕ್ಕೆ ಆಗಲ್ಲ, ಕಲಾವಿದ ಅನ್ನೋಕ್ಕೆ ಆಗಲ್ಲ. ಎಲ್ಲಿನ ಹೋಲಿಕೆ, ಕಲಾವಿದರ ಹೋಲಿಕೆಯನ್ನು ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅವರೆಲ್ಲ ನೋಡ್ತಾ ಇದ್ದೀರಿ, ರಜನಿಕಾಂತನ್ನು ನೋಡಿದ್ದೀರಿ. ಇಂಥ ಇದರಲ್ಲಿ ಇವರೊಬ್ಬ ವಿಲನ್. ಅವರು ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ವಿಲನ್ ಪಾತ್ರ ಮಾಡ್ತಾರೆ, ನಿಜ ಜೀವನದಲ್ಲೂ ಇಸ್ರೋವನ್ನು ಟೀಕೆ ಮಾಡಿ ನಿಜ ಜೀವನದಲ್ಲೂ ಒಬ್ಬ ದೊಡ್ಡ ಖಳನಾಯಕ. ಇವರು ಖಳನಾಯಕನ ಪಾತ್ರವನ್ನು ವಹಿಸಿದ್ದಾರೆ. ಇದನ್ನು ಖಂಡಿಸ್ತೀನಿ, ಅವನಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಆಶಿಸ್ತೀನಿ.